ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ದಡ್ಡಿ ವಿಶ್ವ ಮಾನವ ದಿನಾಚರಣೆ ಹಾಗೂ ಕುವೆಂಪು ಅವರ 115ನೇ ಜನ್ಮ ದಿನಾಚರಣೆ ಆಯೋಜಿಸಲಾಯಿತು. 15ನೇ ಸಾಲಿನಿಂದ ನಮ್ಮ ಎಲ್ಲ ನಮ್ಮ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಆಚರಣೆ ಮಾಡ್ಕೊಂತ ಬಂದಿದ್ದೇವೆ ಸರ್. ವಿಶ್ವ ರಾಷ್ಟ್ರಕವಿ ಇವರು ಸರ್, ಎಷ್ಟನೇ ರಾಷ್ಟ್ರಕವಿ ಸರ್ ಇವರು? ಇವರು ನಮ್ಮ ಕನ್ನಡ ಕಂಡಂತ ಎರಡನೆಯ ರಾಷ್ಟ್ರಕವಿ ಇವರು. ಮೊದಲನೇದಾಗಿ ಗೋವಿಂದ ಪೈ ಅನ್ನೋರು ನಮ್ಮ ಕನ್ನಡದ ಹೆಮ್ಮೆಯನ್ನ ಹೆಚ್ಚಿಸಿದಂತವರು, ಮೊದಲೇ ರಾಷ್ಟ್ರಕವಿ ಆಗಿದ್ರು. ಇವರು ನಮ್ಮ ಎರಡನೆಯ ರಾಷ್ಟ್ರಕವಿ ಅಂತೇಳಿ ಇವರನ್ನ ಗುರುತಿಸಿದೆವು ಸರ್. ಸರ್, ಇವರಿಗೆ ಕನ್ನಡದ ಕೊಡುಗೆಗಳು ಏನೇನು ಸರ್? ಇವರು ಕನ್ನಡಕ್ಕೆ ಹಲವಾರು ಕ್ಷೇತ್ರಗಳಲ್ಲಿ, ಅದರಲ್ಲಿ ಸಾಹಿತ್ಯ ರಂಗದಲ್ಲಿ ಕಾದಂಬರಿ, ಕಥೆ, ನಾಟಕ ಎಲ್ಲ ಸಾಹಿತ್ಯದ ಪ್ರಕಾರಗಳಲ್ಲಿ ಬರೆದಂತ ಒಬ್ಬ ಅತ್ಯಮೂಲ್ಯ ದೈತ್ಯ ಪ್ರತಿಭೆ ಅಂತ ಹೇಳಿ ನಾವು ಗುರುತಿಸ್ತೀವಿ. ಇದರಲ್ಲಿ ಪ್ರಮುಖವಾಗಿ ಶ್ರೀ ರಾಮಾಯಣ ದರ್ಶನ ಅನ್ನುವಂತ ಮಹಾನ್ ಕಾವ್ಯವನ್ನ ಬರೆದಿದ್ದಾರೆ.